ಈಗ ಅಪವರ್ತನಗಳ ಬಗ್ಗೆ ತಿಳ್ಕೊಂಡ್ವಿ. ಅಪವರ್ತ್ಯ ಅಂದ್ರೆ ಏನು? ಮಲ್ಟಿಪಲ್ಸ್. ಅಪವರ್ತ್ಯಕ್ಕೆ ಆಂಗ್ಲ ಭಾಷೆಯಲ್ಲಿ ಮಲ್ಟಿಪಲ್ಸ್ ಅಂತ ಹೇಳ್ತಾರೆ. ಈಗ ಎರಡು ಎಂಬ ಒಂದು ಅಂಕಿಯನ್ನು ತೆಗೆದುಕೊಂಡ್ರೆ, ಎರಡನ್ನು ಒಂದು ಬಾರಿ ಇಟ್ಟಾಗ ಒಟ್ಟು ಎಷ್ಟಿದೆ? ಎರಡಿದೆ. ಎರಡು ಬಾರಿ ಇಟ್ಟಾಗ ಒಂದು ಎರಡು ಮೂರು ನಾಲ್ಕಿದೆ. ಮೂರು ಬಾರಿ ಇಟ್ಟಾಗ ಆರಿದೆ. ಹಾಗೆ ನಾವು ಮುಂದುವರಿಸ್ತಾ ಹೋದ ಹಾಗೆ ನಮಗೆ ಸಿಗುವ ಸಂಖ್ಯೆಗಳು ದೊಡ್ಡ ದೊಡ್ಡ ಸಂಖ್ಯೆಗಳು ಸಿಗ್ತಾ ಹೋಗ್ತವೆ. ಈ ಸಂಖ್ಯೆಗಳಿಗೆ ಎರಡರ ಅಪವರ್ತ್ಯಗಳು ಅಂತ ಹೇಳ್ತೇವೆ. ಎರಡರ ಮಲ್ಟಿಪಲ್ಸ್ ಆಫ್ ಟೂ ಅಂದರೆ, ನಾವು ಗುಣಾಕಾರದಲ್ಲಿ ಇದನ್ನೇ ಕಲ್ತ್ವಿ ಅಲ್ವಾ? ಎರಡನ್ನು ಒಂದು ಬಾರಿ ಇಟ್ಟಾಗ ಎರಡು, ಎರಡು ಮೂರಲಿ ಎಷ್ಟು? ಎರಡನ್ನು ಮೂರು ಬಾರಿ ಇಟ್ಟಾಗ ಆರು ಸಿಕ್ಕಿದೆವು ಅಲ್ವಾ? ಆದ್ದರಿಂದ ಈ ಎರಡರ ಬೇರೆ ಬೇರೆ ಗುಣಲಬ್ಧಗಳು ಯಾವುದಿದೆ ಅದಕ್ಕೆ ಎರಡರ ಅಪವರ್ತ್ಯಗಳು ಅಂತ ಹೇಳ್ತೇವೆ. ಇಲ್ಲಿ ಗಮನಿಸಬೇಕು, ಒಂದು ಸಂಖ್ಯೆಯ ಅಪವರ್ತ್ಯಗಳು ಅವುಗಳಿಗಿಂತ ಆ ಸಂಖ್ಯೆಗಿಂತ ದೊಡ್ಡ ದೊಡ್ಡದಾಗುತ್ತಾ ಹೋಗುತ್ತವೆ ಮತ್ತು ಕೊನೆಯಿಲ್ಲದಂತೆ ಅನಂತವಾಗಿ ಮುಂದುವರಿಯುತ್ತಾ ಹೋಗುತ್ತವೆ. ಇನ್ನೊಂದು ಉದಾಹರಣೆ ನೋಡೋಣ. ಮೂರರ ಅಪವರ್ತ್ಯಗಳು, ಮೂರು ಹೀಗೂ ಇಡ್ಬೋದು, ಗುಂಪು ಗುಂಪುಗಳಾಗಿಡ್ಬೋದು. ಮೂರರ ಎರಡು ಗುಂಪು, ಮೂರರ ಮೂರು ಗುಂಪು, ಮೂರರ ನಾಲ್ಕು ಗುಂಪು. ಈಗ ಮೂರರ ಒಂದು ಗುಂಪಲ್ಲಿ ಒಂದು ಎರಡು ಮೂರು, ಎರಡು ಗುಂಪಲ್ಲಿ ನಾಲ್ಕು ಐದು ಆರು, ಮೂರರ ಮೂರು ಗುಂಪಲ್ಲಿ ಆರು ಏಳು ಎಂಟು ಒಂಬತ್ತಾಯಿತು, ನಾಲ್ಕನೇ ಗುಂಪಲ್ಲಿ ಒಟ್ಟಿಗೆ ಹನ್ನೆರಡಾಯಿತು. ಅಂದರೆ ಮೂರರ ಅಪವರ್ತ್ಯಗಳು ಮೂರು ಆರು ಒಂಬತ್ತು ಹನ್ನೆರಡು ಮುಗೀತಾ? ಇಲ್ಲ, ಅನಂತವಾಗಿ ಸಾಕ್ತಾ ಹೋಗ್ತವೆ. ಹನ್ನೆರಡು, ಆಮೇಲೆ ಹದಿನೈದು, ಮಗ್ಗಿ ಕಲ್ತಿದ್ದೇವಲ್ಲ, ಆ ಮಗ್ಗಿಯ ರೀತಿಯಲ್ಲೇ ಮುಂದುವರಿಯುತ್ತಾ ಹೋಗ್ತವೆ. ಇದನ್ನು ನಾವು ಹೇಗೆ ತೋರಿಸ್ತೇವೆ? ಗುಣಾಕಾರಕ್ಕೆ ಈಗಾಗಲೇ ಪ್ರಾತಿನಿಧ್ಯಾತ್ಮಕ ಹಂತ ಮಾಡಿ ತಿಳಿದಿರ್ತಾರೆ ಮಕ್ಕಳು, ಆದ್ದರಿಂದ ಇದನ್ನು ಪುನಃ ಮಾಡಿ ತೋರಿಸೋದಿಲ್ಲ. ಆದರೆ ಈಗ ಒಂದು ಸಂಖ್ಯೆಯ ಅಪವರ್ತ್ಯಗಳು, ಮೂರರ ಮೂರು ಆರು ಒಂಬತ್ತು ಹನ್ನೆರಡು ಹದಿನೈದು ಅಲ್ಲಿಗೆ ಮುಗಿಯೋದಿಲ್ಲ ಅನ್ನೋದನ್ನು ಚುಕ್ಕಿಗಳ ಮೂಲಕ ಅನಂತವಾಗಿ ಮುಂದುವರಿಯುತ್ತಾ ಹೋಗ್ತವೆ ಅಂತ ತೋರಿಸ್ತೇವೆ. ಇದು ಅದನ್ನು ಬರೆಯೋ ರೀತಿ. ಪಠ್ಯಪುಸ್ತಕಗಳಲ್ಲಿ ಕೂಡ ಈ ರೀತಿ ಬರೀತಾರೆ. ಪ್ರಶ್ನೆಗಳಲ್ಲಿ ಈಗ ಐದರ ಮೂರು ಅಪವರ್ತ್ಯಗಳನ್ನು ಹೇಳಿ ಅಂದರೆ ಐದರ ಮೂರು ಅಪವರ್ತ್ಯಗಳನ್ನು ಹೇಳಿದರೆ ಆಯಿತು. ಇದನ್ನು ಮಣಿಸರದಲ್ಲಿ ಹೇಗೆ ತೋರಿಸ್ಬೋದು? ಐದರ ಅಪವರ್ತ್ಯಗಳನ್ನು ನೋಡೋಣವಾ. ಇಲ್ಲಿ ನಾನು ಶುರು ಮಾಡಿದರೆ ಒಂದು ಎರಡು ಮೂರು ನಾಲ್ಕು ಐದು, ಒಂದು ಎರಡು ಮೂರು ನಾಲ್ಕು ಐದು, ಅಂದರೆ ಒಟ್ಟೆಷ್ಟಾಯಿತು? ಹತ್ತು. ಇದು ಐದು, ಇದು ಹತ್ತು, ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು, ಇಲ್ಲೂ ಐದಿದೆ, ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತ ಐದು ಮೂವತ್ತು. ಇಲ್ಲಿ ಈಗ ಐದು ಇಲ್ಲಿಂದ ಶುರು ಮಾಡಿದ್ದೀವಿ, ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತಕ್ಕೆ ಮಣಿಸರ ಮುಗಿದ್ರೂ ಕೂಡ ಆ ಸಂಖ್ಯೆ ಮುಂದುವರಿಯುತ್ತಾ ಹೋಗುತ್ತೆ. ಈ ರೀತಿಯಾಗಿ ಅಪವರ್ತ್ಯಗಳನ್ನು ತೋರಿಸ್ಬೋದು. ಅಪವರ್ತನಗಳು ಮತ್ತು ಅಪವರ್ತ್ಯಗಳ ಬಗ್ಗೆ ನೋಡಿದ್ವಿ. ಇದು ಮುಂದಿನ ಹೆಚ್ಚಿನ ಗಣಿತ ಕಲಿಕೆಗೆ ಅಂದರೆ ಅವಿಭಾಜ್ಯ ಅಂಗಗಳಾಗಲಿ ಅಥವಾ ಲಾಸ ಅ ಮಾಸ ಅ ಅಂದರೆ LCM HCF ಅದನ್ನು ಕಲಿಯುವುದರಲ್ಲಿ ಕೂಡ ಅಪವರ್ತನಗಳು ಫ್ಯಾಕ್ಟರ್ಸ್ ಕಲಿಕೆ ತುಂಬ ಅಗತ್ಯ.
ಅಪವರ್ತನ ಪರಿಕಲ್ಪನೆ ಇಲ್ಲದೆ LCM HCF ಅನ್ನು ಅರ್ಥಮಾಡಿಕೊಳ್ಳುವುದು ಸಾಧ್ಯವಿಲ್ಲ ಹಾಗೆಯೇ ಭಿನ್ನ ರಾಶಿಯ ಸಂಖ್ಯೆಗಳ ಸಂಕಲನ ವ್ಯವಕಲನಗಳಲ್ಲಿ ಅಪವರ್ತನಗಳ ಅರಿವು ಚೆನ್ನಾಗಿ ಇರಬೇಕಾಗುತ್ತದೆ